ಈಗಾಗಲೇ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪಕ್ಷ ನಮ್ಮ ಪಕ್ಷದ ನಾಯಕತ್ವ ಎಲ್ಲವನ್ನು ಸ್ಪಷ್ಟಪಡಿಸಿದೆ. ಒಂದು ಜನಪರವಾದಂತ ಆಡಳಿತ ಮತ್ತು ಅಭಿವೃದ್ಧಿ ಜೊತೆನಲ್ಲಿ ಈ ನಾಡನ್ನ ನೆಮ್ಮದಿಯಾಗಿಡ್ತಕ್ಕಂಥ ಬಜೆಟ್ನ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ನೀಡಲಿದ್ದಾರೆ. ಅದು ನಾಡಿನ ಜನತೆಗೆ ಹರ್ಷದಾಯಕವಾಗಿರ್ತದೆ. ನಮ್ಗೆ ಈಗಾಗಲೇ ನಮ್ಮ ಫ್ಯಾಕ್ಟರಿ ಉದ್ಘಾಟನೆಗೆ 50 ಕೋಟಿ ಕೊಟ್ಟು ಪ್ರಾರಂಭ ಮಾಡಿದ್ವಿ. 16 ವರ್ಷದಿಂದ ನಿಂತಿದ್ದಂತ ಫ್ಯಾಕ್ಟರಿಗೆ ಜೀವ ಕೊಟ್ಟಿದ್ದೀವಿ. ನಮ್ಮ ಜಿಲ್ಲೆಯ 4 ಆಧುನೀಕರಣಕ್ಕೆ ಈಗಾಗಲೇ ಹಣ ಒದಗಿಸಿಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ನಮ್ಮ ಬೇಡಿಕೆಗೆ ತಕ್ಕಂತೆ ಮುಖ್ಯಮಂತ್ರಿಗಳು ಸ್ಪಂದಿಸ್ತಾ ಇರೋದ್ರಿಂದ ನಮ್ಮ ನೀರಾವರಿ ಸಚಿವರಾದಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಮಂಡ್ಯ ಜಿಲ್ಲೆ ಬಗ್ಗೆ ಅಪಾರ ಕಾಳಜಿ ಇರೋದ್ರಿಂದ ನಮ್ಗೆ ಯಾವುದೇ ತರಹದ ತೊಂದರೆ ಇಲ್ಲ. ಯಾರು ಯಾರ ಜೊತೆಲಿದ್ರು ಹೇಗಿದ್ರು ಏನಿದ್ರು ಯಾರ್ಯಾರು ಏನೇನಾದ್ರು ಇದೆಲ್ಲಾನು ವಿಶ್ಲೇಷಣೆ ಮಾಡೋ ಸಂದರ್ಭ ಅಲ್ಲ. ಆ ಸಾಂದರ್ಭಿಕವಾಗಿ ಜನನೇ ಉತ್ತರ ಕೊಟ್ಟು ಇವತ್ತು ಮಾಡ್ಲಿ ಮಾಡಿದಾಗ ನಾವು ಅದಕ್ಕೆ ತಕ್ಕ ಉತ್ತರಕ್ಕೆ ರೆಡಿಯಾಗಿದ್ವಿ. ಇದರಲ್ಲಿ ಲವಲೇಶನು ಸತ್ಯ ಇಲ್ಲ. ಇದರಲ್ಲಿ ರಾಜಕೀಯ ದುರುದ್ದೇಶ ಬಿಟ್ಟರೆ ಬೇರೆನೇನು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.